ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ತುಂಗಭದ್ರಾದಿಂದ 150,000 ಕ್ಯೂಸೆಕ್ ನೀರು ಬಿಡುಗಡೆ. ನದಿ ಪಾತ್ರದಲ್ಲಿರುವ ಸ್ಮಾರಕಗಳು, ದೇವಸ್ಥಾನಗಳು ಮುಳುಗಡೆ. ಕೊಪ್ಪಳದ ಬಸವೇಶ್ವರ ದೇವಸ್ಥಾನಕ್ಕೆ ದಿಗ್ಬಂಧನ. ವಿಜಯನಗರದ ಮೊದಲ ಘಟ್ಟ ಆಂಜನೇಯ ಸ್ವಾಮಿ ದೇಗುಲಕ್ಕೂ ಜಲಗಂಡಾಂತರ. ಮಳೆಯ ಅವಾಂತರಗಳ ನಡುವೆ ವಿಷಜಂತುಗಳ ಭೀತಿ. ಮಳೆಯ ನೀರಲ್ಲಿ ಜನವಸತಿ ಪ್ರದೇಶಗಳತ್ತ ಹರಿದು ಬರ್ತಿವೆ ಹಾವುಗಳು. ನದಿ ಪಾತ್ರಗಳಲ್ಲಿ ಮೊಸಳೆಗಳ ಪ್ರತ್ಯಕ್ಷದಿಂದ ಆತಂಕ. ನಾನು HDK ಸೇರಿ DKCಗೆ ಮರುನಾಮಕರಣ ಮಾಡಿದ್ದೇವೆ. ಮಹಾನಾಯಕ ಅಂದ್ರೆ ಅಂಬೇಡ್ಕರ್ ಅವರಿಗೆ ಅವಮಾನ ಆಗುತ್ತೆ. ಸಿಡಿ ಶಿವು ಅಂತ ಹೆಸರಿಟ್ಟಿದ್ದೇವೆ ಎಂದ ರಮೇಶ ಜಾರಕಿಹೊಳಿ. ನಾನು ಮುಡಾದಿಂದ ಯಾವುದೇ ನಿವೇಶನ ಪಡೆದಿಲ್ಲ. ನಾನು ಸಿಎಂ ಆಗಿದ್ದಾಗಲೂ ನನ್ನ ಪ್ರಭಾವವನ್ನ ಬಳಸಿಲ್ಲ ಅಂತ ಕುಮಾರಸ್ವಾಮಿ ಸ್ಪಷ್ಟನೆ. ಕಾಂಗ್ರೆಸ್ನವರು ಸುಮ್ಮನೆ ಅಪಪ್ರಚಾರ ಮಾಡ್ತಿರುವುದಾಗಿ ಕಿಡಿ. ಶಿರೂರಿನಲ್ಲಿ ಗುಡ್ಡ ಕುಸಿತ ಸ್ಥಳದಲ್ಲಿ ಮುಂದುವರೆದ ಕಾರ್ಯಾಚರಣೆ. ಅಪಾಯಕಾರಿ ಪ್ರದೇಶದಲ್ಲಿ ಈಶ್ವರ್ ಮಲ್ಪೆ ತಂಡದಿಂದ ಶೋಧ. ಮುಳುಗಿರುವ ಲಾರಿ ಸಿಗುವ ವಿಶ್ವಾಸ ಇದೆ ಎಂದ ಎಸ್ಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.